ನೀಲಪ್ಪನವರೇ ಹಾಗೂ ತಾಲೂಕು ಪಂಚಾಯತಿ ಇವು ಅದರ ಡಾಕ್ಟರ್ ಮೋಹನ್ ಅವರೇ ಹಾಗೂ ನಮ್ಮ ಡಿ ಎಸ್ ಪಿ ಅದರ ಎಲ್ ಡಿ ಚಂದ್ರಕಾಂತ್ ಅವರೇ ಹಾಗೂ ಇನ್ನೋರ್ವ ಅತಿಥಿಗಳಾಗಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ತಾಲೂಕು ಪಂಚಾಯತಿಯ ಗೌರವಾನ್ವಿತ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಡಿ ಮೋಹನ್ ರವರನ್ನು ಕೂಡ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಕನ್ನಡ ಪರ ಸಂಘಟನೆಗಳು ಎಲ್ಲ ಸಮಸ್ತ ಪದಾಧಿಕಾರಿಗಳು ಕಾರ್ಯಕರ್ತರಿಗೂ ಕೂಡ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯತ್ ವತಿಯಿಂದ ಸಾರ್ವಜನಿಕರ ವತಿಯಿಂದ ಉತ್ಪೂರಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತೀನಿ. ಹಾಗೆಯೇ ನಮ್ಮ 64ನೆಯ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಗಂಗಾವತಿಯ ಯಾವತ್ತೂ ಎಲ್ಲ ಮಾಧ್ಯಮದ ಸನ್ಮಿತ್ರರನ್ನು ಕೂಡ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಸಾರ್ವಜನಿಕರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ನಮ್ಮ 64ನೆಯ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ವಿವಿಧ ಶಾಲೆಗಳ ಎಲ್ಲ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ವಿದ್ಯಾರ್ಥಿ ವೃಂದದವರು ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಆರಕ್ಷಕ ಸ್ನೇಹಿತರನ್ನು ಕೂಡ ನಮ್ಮ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯತ್ ಸಾರ್ವಜನಿಕರು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಗಂಗಾವತಿಯ ಎಲ್ಲ ಸಾರ್ವಜನಿಕರಿಗೂ ಅವರಿವರಿಲ್ಲದೆ ಹಿರಿಯರಿಗೂ ಶ್ರೇಷ್ಠರಿಗೂ ಜ್ಯೇಷ್ಠರಿಗೂ ಕರ್ನಾಟಕ ರಾಜ್ಯೋತ್ಸವ ಪೂಜಿಸಲ್ಪಟ್ಟು ಪೂರ್ವದ ಹಳಗನ್ನಡ ನಡುಗನ್ನಡ ಹೊಸಗನ್ನಡವಾಗಿ ರೂಪಾಂತರಗೊಂಡು ಸಂವಿಧಾನದ ಲಿಖಿತಗೊಂಡ 18 ಭಾಷೆಗಳಲ್ಲಿ ಅವರನ್ನು ಸ್ವಾಗತಿಸಬೇಕಂತ ಹೇಳಿದರು. ಕನ್ನಡ ನುಡಿಯು 2000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. 1956 ಭಾಷಾವಾರು ಪ್ರಾಂತ್ಯಗಳು ರಚನೆಯಾದವು. ಆಗ ಕನ್ನಡ ಮಾತನಾಡುವ ಜನರು ವಿವಿಧ ಪ್ರಾಂತ್ಯಗಳಾದ ಹಳೆ ಮೈಸೂರು ಪ್ರದೇಶ, ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮದ್ರಾಸ್ ಕರ್ನಾಟಕ, ಕೂರ್ಗ್ಗಳಲ್ಲಿ ಹಂಚಿ ಹೋಗಿದ್ದವರನ್ನು ಒಟ್ಟುಗೂಡಿಸಿ ಮೈಸೂರು ರಾಜ್ಯ ಎಂದು November 1, 1956 ರಾಜ್ಯ ರಚನೆಯಾಯಿತು. ನಂತರ ಕರ್ನಾಟಕದ ಏಕೀಕರಣಕ್ಕಾಗಿ ಆಲೂರು ವೆಂಕಟರಾಯರು, ಎಸ್ ನಿಧಿಲಿಂಗಪ್ಪನವರು, ರಾಮಕೃಷ್ಣ ಕಾರಂತ್, ಅಳವಂಡಿ ಶಿವಮೂರ್ತಿ ಸ್ವಾಮಿಗಳು ಹೀಗೆ ಹಲವಾರು ಮಹನೀಯರು ಹೋರಾಟ ಮಾಡಿದ ಫಲವಾಗಿ November 1, 1973 ಕರ್ನಾಟಕ ರಾಜ್ಯವೆಂದು ಮರುನಾಮಕರಣವಾಯಿತು. ಕನ್ನಡದ ಬಗ್ಗೆ ರಾಷ್ಟ್ರಕವಿಗಳಾದ ಕುವೆಂಪುರವರು, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀವು ಕನ್ನಡವಾಗಿರಿ ಎಂದು ಒಳ್ಳೆಯ ಸಂದೇಶವನ್ನು ನಮ್ಮೆಲ್ಲರಿಗೆ ನೀಡಿರುತ್ತದೆ. ಕರ್ನಾಟಕ ರಾಜ್ಯೋತ್ಸವವನ್ನು ಕರ್ನಾಟಕ ರಾಜ್ಯದಲ್ಲಿರುವವರಲ್ಲದೆ ಹೊರ ರಾಜ್ಯದಲ್ಲಿರುವ ಮತ್ತು ಹೊರ ದೇಶದಲ್ಲಿರುವ ಕನ್ನಡಿಗರು ಸಹ ರಾಜ್ಯೋತ್ಸವವನ್ನು ಇಂದು ಅತಿ ಹೆಮ್ಮೆಯಿಂದ ವಿಜೃಂಭಣೆಯಿಂದ ಆಚರಿಸುತ್ತಿದ್ದು ಕರ್ನಾಟಕದಲ್ಲಿ ವಾಸಿಸುವ ನಾವು ನೀವುಗಳು ನಮ್ಮ ರಾಜ್ಯದ ಭಾಷೆಯ ಮತ್ತು ಸಂಸ್ಕೃತಿಯನ್ನು ಬೆಳೆಸೋಣ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಒಯ್ಯುವ ಕೆಲಸವನ್ನು ಸಹ ಮಾಡೋಣ ಎಂದು ಆಸಕ್ತಾ ಎಲ್ಲರ ತನು ಮನ ಕನ್ನಡವಾಗಿರಲಿ ಎಂದು ಬಯಸುತ್ತಾ ಮತ್ತೊಮ್ಮೆ ಬಂಧುಗಳೇ, ವಿವಿಧ ಶಾಲೆಯಿಂದ ಆಗಮಿಸಿದ ಮುದ್ದು ಮಕ್ಕಳೇ, ಕರ್ನಾಟಕ ರಾಜ್ಯೋತ್ಸವ 64ನೇ ದಿನಾಚರಣೆಯ ಮಾಡ್ತಕ್ಕಂಥ ಕೆಲಸನ ನಾವು ನೀವೆಲ್ಲ ಸೇರಿ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಯಾಕಂದರೆ ಕನ್ನಡ ಭಾಷೆ ಉಳಿಯೋದ್ರಿಂದ ನಮ್ಮ ಭಾಷೆಯಲ್ಲಿ ಕರ್ನಾಟಕ ಪ್ರತಿಯೊಬ್ಬರ ಅರಿವುಳಿವಿನ ಅಸ್ತಿತ್ವ ಉಳಿದಿರ್ತಕ್ಕಂಥ ಕೆಲಸ. ಇವತ್ತು ಕನ್ನಡ ಶಾಲೆಗಳಲ್ಲಿ ಕನ್ನಡವನ್ನು ಕಲಿಸ್ತಕ್ಕಂಥ ಕನ್ನಡ ಶಾಲೆಗಳು ಮುತ್ತು ಹೋಗತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಈಗ ನಾವೆಲ್ಲರೂ ಹೆಚ್ಚಿಗೆತ್ತುಕೊಂಡು ಪ್ರತಿಯೊಬ್ಬರು ಕನ್ನಡವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಕನ್ನಡವನ್ನು ಮಕ್ಕಳ ಬೆಳೆಸ್ತಕ್ಕಂಥ ಕೆಲಸವನ್ನು ನಾವು ನೀವು ಸೇರಿ ಬಿಡೋಣ. ಈಗ ಕನ್ನಡ ಭಾಷೆಗಾಗಿ ಇಂದಿನ ಹೋರಾಟ ಮಾಡಿದಂಥ ಕನ್ನಡ ಎಲ್ಲ ಹಿರಿಯರು ಪ್ರತಿಯೊಬ್ಬರು ನಮ್ಮ ಭಾಷೆಗೆ ಅರಿವಿರೋರು ಆಸೆಗಾಗಿ ಎಲ್ಲ ಬೆಳೆತಕ್ಕಂಥ ಕನ್ನಡಕ್ಕಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಎಲ್ಲರೂ ಕನ್ನಡನ ಉಳಿಸ್ಬೇಕು, ಇವತ್ತು ಬೆಳೆಸ್ಬೇಕು, ಕನ್ನಡವನ್ನ ಜಾಗೃತಿಗೊಳಿಸ್ಬೇಕಂಥ ಕೆಲಸದಿಂದ. ಯಾಕಂದರೆ ಇವತ್ತು ಪ್ರತಿಯೊಬ್ಬರ ಸ್ಕೂಲಲ್ಲಿರ್ತಕ್ಕಂಥ ಮಕ್ಕಳನ್ನು ನಾವು ಬೇರೆ ಸ್ಕೂಲಲ್ಲಿ ಕಲಿಸೋಕ್ಕಿಂತ ಮುಂಚೆ ನಮ್ಮ ಕನ್ನಡ ಶಾಲೆಗಳಲ್ಲಿ ಕಲಿಸಿ ಕನ್ನಡ ಶಾಲೆಗಳನ್ನು ಹುಟ್ಟೂರಿನ ಉನ್ನೋನತ ಅಧಿಕಾರಿಗೆ ಮಾಡ್ತಕ್ಕಂಥ ಕೆಲಸನ ನಾವು ಇನ್ನು ಎಲ್ಲ ಸೇರಿ ಕನ್ನಡ ಪರ ಸಂಘಟನೆಗಳಲ್ಲಿ ಕನ್ನಡ ಪರ ಓದ್ತಕ್ಕಂಥ ಪ್ರತಿಯೊಬ್ಬರು ಸೇರಿ ಮಾಡ್ತಕ್ಕಂಥ ಕೆಲಸನ ನಾವು ಇವೆಲ್ಲ ಸೇರಿ ಮಾಡಲು ಆಶಿಸಿ ನನ್ನನ್ನು ನಾಲ್ಕು ಮಾತು